ಕರಿಬೆಕ್ಕು ಅಶುಭದ ಲಕ್ಷಣವೇ? ಕರಿಬೆಕ್ಕನ್ನು ಕಂಡರೆ ಅಶುಭವೆಂದು ಭಾವಿಸುವ ಲಕ್ಷಾಂತರ ಜನರು ವಿಶ್ವದ್ಯಂತ ಈಗಲೂ ಸಹ ಇದ್ದಾರೆ. ಬೆಕ್ಕು ನಮ್ಮ ದಾರಿಗೆ ಅಡ್ಡಲಾಗಿ ಹೋದರೆ ನಮ್ಮ ಕೆಲಸಗಳು ಫಲಿಸುವುದಿಲ್ಲ ಎಂಬ ನಂಬಿಕೆ ಈಗಲೂ ಸಹ ಇದೆ. ಅದರಲ್ಲೂ ವಿಶೇಷವಾಗಿ ಕರಿಬೆಕ್ಕು ಅಶುಭದವೆಂದು ಭಾವಿಸುವುದಕ್ಕೆ ಕಾರಣ ಆದರೂ ಏನು ಅಂತ ನೋಡೋಣ. ಬೆಕ್ಕು ಅಶುಭದ ಲಕ್ಷಣವೆಂದು ಭಾವಿಸುವುದಕ್ಕೆ ಮೂಢನಂಬಿಕೆಯೇ ದೊಡ್ಡ ಕಾರಣ. ಸಾವಿರಾರು ವರ್ಷಗಳಿಂದಲೇ ಈ ಮೂಢನಂಬಿಕೆ ಹೀಗೆ ಇದೆ. ಈಜಿಪ್ಟ್ನ ಪ್ರಾಚೀನ ಜನರು ಈಗಲೂ ಸಹ ಬೆಕ್ಕನ್ನು ಪೂಜಿಸುತ್ತಾರೆ. ಪಾಪ್ತೆಂಬ ದೇವತೆಯ ತಲೆ ಬೆಕ್ಕಿನ ತಲೆಯನ್ನು ಹೋಲುತ್ತದೆ. ಅದಕ್ಕೋಸ್ಕರ ಬೆಕ್ಕನ್ನು ಅವರು ಪವಿತ್ರವೆಂದು ಭಾವಿಸಿದ್ದಾರೆ. ಈ ದೇವತೆ 9 ಜನ್ಮವೆತ್ತಿದ್ದಳೆಂದು ಅವರು ಈಗಲೂ ಸಹ ನಂಬಿದ್ದಾರೆ. ಈಜಿಪ್ಟ್ನಲ್ಲಿ ಯಾವುದಾದರೂ ಕರಿಬೆಕ್ಕು ಸತ್ತು ಹೋದರೆ ಅದರ ದೇಹವನ್ನು ಸುವಾಸನ ದ್ರವ್ಯಗಳಿಂದ ಸಂಸ್ಕರಿಸಿ ರಕ್ಷಿಸುತ್ತಾರೆ. ಈಜಿಪ್ಟ್ನ ರುದ್ರಭೂಮಿಯಿಂದ ಸಾವಿರಾರು ಕರಿಬೆಕ್ಕುಗಳ ಅವಶೇಷಗಳನ್ನು ಹೊರತೆಗೆದಿದ್ದಾರೆ. ಆಗಿನ ಕಾಲದಲ್ಲೇ ಬೆಕ್ಕನ್ನು ಕೊಲ್ಲುವುದು ಒಂದು ದೊಡ್ಡ ಅಪರಾಧವಾಗಿತ್ತು. ಅಂತಹ ಅಪರಾಧ ಏನಾದರೂ ಮಾಡಿದರೆ ಮರಣದಂಡನೆ ಸಹ ಕೊಡ್ತಿದ್ರು. ಆದ್ದರಿಂದ ಜನರಿಗೆ ಕರಿಬೆಕ್ಕಿನ ಬಗ್ಗೆ ಸಾಕಷ್ಟು ಭಯವಿತ್ತು. ಇನ್ನು ಮಧ್ಯಯುಗದಲ್ಲಿ ಮಂತ್ರವಾದಿಗಳು ಮತ್ತು ಮಾಟಗಾರರು ರಹಸ್ಯ ಔಷಧಿ ತಯಾರಿಸಲು ಕರಿಬೆಕ್ಕಿನ ತಲೆಬುರುಡೆಯನ್ನು ಉಪಯೋಗಿಸುತ್ತಿದ್ದರು. ಆದ್ದರಿಂದ ಜನರು ಕರಿಬೆಕ್ಕನ್ನು ತುಂಬ ಕೆಟ್ಟದೆಂದು ಭಾವಿಸುತ್ತಾರೆ. ಇಂತಹ ಒಂದು ಮೂಢನಂಬಿಕೆ ಅನೇಕ ಶತಮಾನಗಳಿಂದಲೂ ಜನರನ್ನು ಈಗಲೂ ಸಹ ಕಾಡ್ತಿದೆ. ಯಾವ ಬೆಕ್ಕು ಸಹ ಅಪಶಕುನ ಲಕ್ಷಣವಲ್ಲ. ಬೆಕ್ಕನ್ನು ಸುಮಾರು 5,000 ವರ್ಷಗಳ ಹಿಂದೆಯೇ ಮನೆಯಲ್ಲಿ ಸಾಕಲಾಗಿತ್ತು ಅಂತ ಮಾಹಿತಿಗಳು ಬಂದಿವೆ.